हाई एव्रीवन वेलकम बैक टू माय चैनल नान अनन्या इवतीन वीडियोदल्ली नान तोरिस्ता इरो रेसिपी उळ्दिरो अन्नदिंद हेगे इडली माड्कोबहुदु इंस्टेंट आगिनु रात्रि एल्ल नेनसिडदे हेगे माड्कोबहुदु अंत तोरिस्तेने अदक्किन्न मुंचे यारेल्ल नन्न चानल गे सब्सक्राइब आगिल्ल अवरेल्ल सब्सक्राइब आगि ई वीडियो इष्ट आद्रे लाइक माडि इन्नोब्रिगे शेर माडि नोडि इडली हेगे माडोदु अंत अदक्के एनेनु बेकु अंत हेळ्तेने ಇಲ್ಲಿ ನಾನು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೇನೆ ಏನೇನು ಬೇಕು ಅಂತ ಇಲ್ಲಿ 2 ಕಪ್ ಅಷ್ಟು ಅನ್ನ ತಗೊಂಡಿದ್ದೇನೆ ಉಳಿದಿರೋದು 1 ಕಪ್ ಅಷ್ಟು ಮೀಡಿಯಂ ರವೆ ಮಾಮೂಲಿ ಸಜ್ಜಿಗೆ ರವೆ ಉಪ್ಪಿಟ್ಟು ರವೆ ಇದೆಲ್ಲ ಅದೇ ಆಮೇಲೆ 1 ಕಪ್ ಅಷ್ಟು ಮೊಸರು ಇದಿಷ್ಟು ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಅನ್ನದ್ದು ಅರ್ಧದಷ್ಟು ಮೊಸರು ರವೆ ತಗೋಬೇಕು ಒಂದು ಅರ್ಧ ಸ್ಪೂನ್ ಅಷ್ಟು ಸೋಡಾ ಹುಳಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಫಸ್ಟ್ ನಾವು ಈ ರವೆನ ಹುರ್ಕೊಳ್ಳಬೇಕು ನಾನು ಇಲ್ಲಿ ಒಂದು ಬಾಣಲೆ ಬಿಸಿ ಮಾಡಿ ಅದಕ್ಕೆ ರವೆನ ಹಾಕೊಳ್ತಾ ಇದ್ದೇನೆ ಇದಕ್ಕೆ ಇಲ್ಲಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಏನು ಹಾಕಬೇಕು ಅಂತ ಇಲ್ಲ ಹಾಗೇನೆ ಡ್ರೈ ರೋಸ್ಟ್ ಮಾಡಬೇಕು ಯಾಕಂದ್ರೆ ಸ್ವಲ್ಪ ಉದ್ರುದ್ರಾಗಿ ಆಗಲಿ ರವೆ ಅಂತ ಹಾಗೇನೆ ಹಾಕೋಬಹುದು ಏನು ಹುರ್ಕೋಬೇಕು ಅಂದ್ರೆ ಅದು ಕಂಪಲ್ಸರಿ ಇಲ್ಲ ಅದು ಒಳ್ಳೆ ಆಗ್ತದೆ ಹುರ್ದ್ರೆ ಇದನ್ನ ಹುರ್ದಾಯಿತು ಈಗ ಇದನ್ನ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಅದು ಕಂಪ್ಲೀಟ್ ಕೂಲ್ ಆಗೋವರೆಗೆ ಬಿಡಬೇಕು ಕೂಲ್ ಆದ್ಮೇಲೇನೆ ನಾವು ಮತ್ತೆ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಮಿಕ್ಸ್ ಮಾಡಬಾರದು ಈಗ ಅನ್ನ ಇತ್ತಲ್ಲ ಅದನ್ನ ಜಾರ್ಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಬೇಕು ಇಲ್ಲಿ ನಾನು ಒಂದೇ ಸಾರಿ ಹಾಕ್ತಾ ಇಲ್ಲ ಅರ್ಧ ಅರ್ಧ ಹಾಕ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ನೀರು ಹಾಕಿದ್ರೆ ನೀರು ಆಗಬಾರದು ಸ್ವಲ್ಪ ಯಾಕೆ ನಾವು ಆಮೇಲೆ ಮೊಸರು ಹಾಕೊಳ್ತೇವಲ್ಲ ಆಗ ಇನ್ನೂ ನೀರು ಆಗ್ತದೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಇದನ್ನು ಫೈನ್ ಪೇಸ್ಟ್ ಮಾಡಬೇಕು ನಾನು ಕನ್ಸಿಸ್ಟೆನ್ಸಿ ತೋರಿಸ್ತೇನೆ ಎಷ್ಟಾಗಬೇಕು ಅಂತ ಎಷ್ಟು ಗಟ್ಟಿ ಆಗಬೇಕು ಅಂತ ನೋಡಿ ಇದೀಗ ಆಗಿದೆ ಕಡ್ದಿದ್ದು ಇಷ್ಟು ಗಟ್ಟಿ ಆಗಬೇಕು ಇಷ್ಟು ಫೈನ್ ಆದರೆ ಸಾಕು ಇಷ್ಟು ಗಟ್ಟಿ ಇದು ಆಗಲೇಬೇಕು ಎಷ್ಟು ಕಮ್ಮಿ ನೀರು ಹಾಕ್ಲಿಕ್ಕೆ ಸಾಧ್ಯನೋ ಅಷ್ಟು ಕಮ್ಮಿ ನೀರು ಹಾಕಿ ಇದನ್ನು ಕಳೀಬೇಕು ನಾನು ತಗೊಂಡಿರೋದು ಈ ಕಪ್ಪಲ್ಲಿ 2 ಕಪ್ ಅಷ್ಟು ಅನ್ನ ಅದರಿಂದ ಇಷ್ಟು ಕಡ್ದ್ಮೇಲೆ ಇಷ್ಟು ಹಿಟ್ಟಾಗಿದೆ ಇದಕ್ಕೆ ಈಗ ನಾವು ಆಗಲೇ ಹುರಿದಿಟ್ಕೊಂಡಿದ್ದಲ್ಲ ರವೆ ಅದನ್ನು ಹಾಕ್ಕೋಬೇಕು ಇಲ್ಲಿ ಮತ್ತೆ ಹೇಳ್ತಿದ್ದೇನೆ ಇದು ಹಾಗೇನೆ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಆದರೆ ಇನ್ನೂ ಸಾಫ್ಟಾಗಿ ಸ್ಪಾಂಜಾಗಿ ಬರ್ತದೆ ಹುರ್ಕೊಂಡ್ರೆ ರವೆಯನ್ನು ಅದಕ್ಕೆ ನಾನು ಹುರ್ಕೊಂಡು ಹಾಕ್ಕೊಂಡಿದ್ದೇನೆ ನೀವು ಬೇಡ ಅಂದರೆ ಹಾಗೇನೆ ಡೈರೆಕ್ಟ್ ಹಾಕ್ಕೋಬೋದು ಈಗ ಇಲ್ಲಿ 1 ಕಪ್ ಮೊಸರು ತೊಗೊಂಡಿದ್ದಲ್ಲ ಅದನ್ನು ಇಲ್ಲೇ ಹಾಕ್ತಾ ಇದ್ದೇನೆ ಎಲ್ಲ ಇದನ್ನು ಈಗ ಮಿಕ್ಸ್ ಮಾಡ್ಕೋಬೇಕು ಈ ಮೂರನ್ನು ಫಸ್ಟು ಎಷ್ಟು ಆಗುತ್ತಲ್ಲ ಗಟ್ಟಿ ಯಾಕಂದರೆ ಮೊಸರು ನೀರಿದೆ ಸ್ವಲ್ಪ ಫಸ್ಟ್ ನಾವು ಅನ್ನ ಕದ್ದಿರೋದ್ರಿಂದ ನೀರಿದೆ ಅದಕ್ಕೆ ಇದನ್ನು ಇಷ್ಟು ಅಷ್ಟೇ ಇದರಲ್ಲಿ ಗಟ್ಟಿ ಕಲಸ್ಕೊಳ್ಬೇಕು ಎಷ್ಟು ಗಟ್ಟಿ ಇದ್ರೂ ತೊಂದರೆ ಇಲ್ಲ ಗಟ್ಟಿ ಕಲಸಿ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು ಅಟ್ಲೀಸ್ಟು 15 ನಿಮಿಷ ಸ್ವಲ್ಪ ಟೈಮ್ ಇತ್ತಂದರೆ 20-25 ನಿಮಿಷ ಅಷ್ಟು ನೆನೆಸಿ ಇಡ್ಬೋದು ಈಗ ಆ್ಯಪಲ್ಲಿ ಒಂದು ಕ್ವಿಕ್ ಚಟ್ನಿ ಮಾಡ್ಕೊಂಡು ಬರೋಣ ಇಲ್ಲಿ ನಾನು 1 ಕಪ್ ಅಷ್ಟು ತೆಂಗಿನ ತುರಿ ತೊಗೊಂಡಿದ್ದೇನೆ ಇದು ಫ್ರಿಜ್ಜಲ್ಲಿ ಇಟ್ಟಿದೆ ನಾನು ತುರಿದು ಅದಕ್ಕೆ ಹೀಗಿದೆ ಒಂದು 2 ಹಸಿಮೆಣಸು ಒಂದು ಸ್ವಲ್ಪ ಸಣ್ಣ ತುಂಡಷ್ಟು ಹುಣಸೆ ಹಣ್ಣು ಒಂದು ಚಿಕ್ಕ ಪೀಸ್ ಅಷ್ಟು ಶುಂಠಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇಷ್ಟನ್ನು ನಾನೊಂದು ಜಾರಿಗೆ ಹಾಕ್ಕೊಂಡು ಇದಕ್ಕೆ ನಾನು ಬಿಸಿ ನೀರು ಹಾಕಿ ಕಡಿತಾ ಇದ್ದೇನೆ ಯಾಕೆಂದರೆ ಅದು ಆಗಲೇ ಹೇಳಿದೆ ನಾನು ಫ್ರಿಜ್ಜಲ್ಲಿತ್ತು ಅದು ಹಾಗೇ ತಣ್ಣೀರು ಹಾಕಿ ಕಡಿದ್ರೆ ಅದು ಒಂಥರ ಆಗ್ತದೆ ಚಟ್ನಿ ಅಷ್ಟು ಟೇಸ್ಟ್ ಅನ್ಸಲ್ಲ ಅದಕ್ಕೆ ಇಲ್ಲ ಫಸ್ಟೇ ಒಂದು ಅರ್ಧ ಗಂಟೆ ಮುಂಚೆನೆ ಹೊರಗೆ ತೆಗೆದಿಟ್ಕೊಂಡು ಆಮೇಲೆ ಕಡಿಬೋದು ನಾನು ಫ್ರಿಜ್ಜಿಂದನೇ ತೆಗೆದಿದ್ದರಿಂದ ಬಿಸಿನೀರು ಹಾಕಿ ಇದನ್ನು ಕಡಿತಾ ಇದ್ದೇನೆ ಇದು ಸಿಂಪಲ್ ಚಟ್ನಿ ಆದರೆ ಅಷ್ಟೇ ಸೂಪರ್ ಆಗಿರ್ತದೆ ಚಟ್ನಿ ಇದು ಅದನ್ನು ಒಂದು ಚಿಕ್ಕ ಪಾತ್ರೆಗೆ ಹಾಕಿ ಇದಕ್ಕೆ ಇಮಿಡಿಯೇಟ್ ಒಂದು ಅದನ್ನೇನೆ ಅಷ್ಟು ಟೈಮ್ ಉಂಟಲ್ಲ ಒಂದು ಒಗ್ಗರಣೆನೂ ಹಾಕ್ತಿದ್ದೇನೆ ಅದಕ್ಕೆ ಇಲ್ಲಿ ನಾನೊಂದು ಚಿಕ್ಕ ಬಾಣಲೆ ತೊಗೊಂಡು ಅದಕ್ಕೆ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ನೀವು ಮಾಮೂಲಿ ಯಾವ ಎಣ್ಣೆ ಮನೇಲಿ ಯೂಸ್ ಮಾಡ್ತೀರಾ ಅದೇ ಎಣ್ಣೆನ ಹಾಕಿ ಎಣ್ಣೆ ಕಾಯ್ತಾ ಇದ್ದಾಗೆ ಇದಕ್ಕೆ ಸಾಸಿವೆ ಇನ್ನು ಜಾಸ್ತಿ ಇಲ್ಲ ಇದಕ್ಕೆ ಡೆಕೋರೇಷನ್ ಸಾಸಿವೆ ಸಾಸಿವೆ ಸಿಡಿತಾ ಇದ್ದಾಗೆ ಉದ್ದಿನಬೇಳೆ ಒಂದು ಸ್ಪೂನು ಮತ್ತು ಇದಕ್ಕೆ ಇದು ಒಣಮೆಣಸಿನಕಾಯಿ ನೀವು ಹಾಕಿದರೆ ಹಾಕ್ಬೋದು ಇದ್ದರೆ ಇಲ್ಲ ಪರವಾಗಿಲ್ಲ ಹಾಕಲಿಲ್ಲ ಅಂತ ತೊಂದರೆ ಇಲ್ಲ ಈ ಉದ್ದಿನ ಬೇಳೆ ಸ್ವಲ್ಪ ಬ್ರೌನ್ ಆಗ್ತದಲ್ಲ ಆಗ ಇದಕ್ಕೆ ಹಸಿ ಇದು ಒಣಮೆಣಸು ಹಾಕ್ತಾ ಇದ್ದೇನೆ ಅದ್ರ ಜೊತೆ
ಸ್ವಲ್ಪ ಬೇಸೊಪ್ಪು ಕರಿಬೇವು ಹಾಕಿ ಇಮಿಡಿಯೇಟ್ ಆಫ್ ಮಾಡಿಕೊಂಡು ಇದನ್ನು ಚಟ್ನಿ ಪಾತ್ರೆಗೆ ಹಾಕಿ ಇಮಿಡಿಯೇಟ್ ಮುಚ್ಚಿಬಿಡ್ಬೇಕು. ಇದನ್ನು ಹಾಕಿದ ಕೂಡಲೇ ಒಗ್ಗರಣೆನ ಆಗಲೇ ಇದು ಫ್ಲೇವರ್ ಲಾಕ್ ಆಗೋದು, ಚಟ್ನಿ ತುಂಬ ಘಮ ಘಮ ಅಂತ ಇರ್ತದೆ. ಇದು ಹಾಕಿದ ತಕ್ಷಣ ಇದಕ್ಕೆ ಪ್ಲೇಟ್ ಮುಚ್ಚಿ ಇಟ್ಬಿಟ್ಬಿಡ್ಬೇಕು. ನಾವು ಮತ್ತೆ ಯಾವಾಗ ನಮಗೆ ಬೇಕು ಆಗ ಓಪನ್ ಮಾಡಿದರೆ ಆಯಿತು. ಈ ಕಡೆಯಿಂದ ನೋಡಿದ್ರೆ ಇದು ನೆಂದು ನೋಡಿ ಇನ್ನೂ ಗಟ್ಟಿಯಾಗಿದೆ, ಫಸ್ಟೇ ಗಟ್ಟಿಯಾಗಿತ್ತು. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ನೀರು ಹಾಕಬೇಕು. ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಥಿಕ್ ಬೇಕಲ್ಲ ಅಷ್ಟು ನೀರನ್ನು ಇಲ್ಲಿ ನೋಡಿಕೊಂಡು ಹಾಕಬೇಕು. ಇಷ್ಟೇ ಅಂತೆಲ್ಲ ನಾನೊಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡೆ. ನೀವು ನೋಡ್ಕೊಂಡು ನೋಡಿಕೊಂಡು ಹಾಕಿ, ಮಾಮೂಲಿ ಇಡ್ಲಿ ಹಿಟ್ಟು ಹಾಗೇನೆ, ಅದಕ್ಕಿಂತ ಸ್ವಲ್ಪ ಗಟ್ಟಿದ್ರೂ ತೊಂದರೆ ಇಲ್ಲ. ಇಲ್ಲಿ ನಾನು ಇಡ್ಲಿ ಪಾತ್ರೆ ಬಿಸಿ ಆಗಿ ಇಟ್ಕೊಂಡು ಕಲಸಿಟ್ಟಿದ್ದೇನೆ ಇದನ್ನು. ಅದು ಆ ಕಡೆ ಆಚೆಯಿಂದ ಕುದೀತಾ ಇದ್ದಾಗೆ ಈಚೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ಹದಕ್ಕೆ ಇರಬೇಕು ಇದು. ಈಗ ಇದನ್ನು ಸೈಡಿಗೆ ಇಟ್ಕೊಂಡು ಇಡ್ಲಿ ತಟ್ಟೆಗೆ ಎಣ್ಣೆ ಹಾಕ್ಕೊಂಡು ಗ್ರೀಸ್ ಮಾಡ್ಕೋಬೇಕು ಫಸ್ಟು. ಅದು ಇಡ್ಲಿ ತಟ್ಟೆ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ ಸೋಡಾ ಹುಡಿ ಹಾಕಬೇಕು. ಇಡ್ಲಿ ಒಂದು ಕಡೆ ಇಡ್ಲಿ ಪಾತ್ರೆ ಎಲ್ಲ ನೀರು ಕುದಿತಾ ಇರಬೇಕು, ಇನ್ನೊಂದು ಸೈಡಲ್ಲಿ ನಾವು ಇಡ್ಲಿ ತಟ್ಟೆಗೆ ಗ್ರೀಸ್ ಮಾಡಿಕೊಂಡು ಲಾಸ್ಟಲ್ಲಿ ಸೋಡಾ ಹುಡಿ ಇಲ್ಲ ಏನೋ ಇದ್ದರೆ ಏನೋ ಹಾಕ್ಬೋದು. ಸೋಡಾ ಹುಡಿ ಹಾಕಿ ಇಮಿಡಿಯೇಟ್ ಕಲಸಿ ಇದನ್ನು ಇಡ್ಲಿ ತಟ್ಟೆಗೆ ಹಾಕ್ಕೊಂಡು ಬೇಯಲಿಕ್ಕಿಡಬೇಕು. ಇದು ಜಾಸ್ತಿ ಹೊತ್ತು ಸೋಡಾ ಹಾಕಿದ ಮೇಲೆ ನೆನೆಸಿಡಬಾರ್ದು, ಅದು ರಿಯಾಕ್ಷನ್ ಆಗ್ತದಲ್ಲ. ಸೊ ಬೇಗ ತಟ್ಟೆಗೆ ಹಾಕ್ಕೊಂಡು ಇದನ್ನು ಬೇಗೋದಕ್ಕೆ ಇಟ್ಬಿಡಬೇಕು. ನೋಡಿ ನಾನಿಲ್ಲಿ ಎಲ್ಲ ತಟ್ಟೆಗೆ ಹಾಕ್ಕೊಂಡಿದ್ದೇನೆ. ನಮಗೊಂದು ಇಷ್ಟರಲ್ಲಿ 20 ಇಡ್ಲಿ ಅಷ್ಟಾಗಿದೆ. ಅಂದರೆ 2 ಕಪ್ ಅನ್ನದಿಂದ 1 ಕಪ್ ರವೆಯಿಂದ 20 ಇಡ್ಲಿ ಆಯಿತು. ಇಲ್ಲಿ ಕುದೀತಾ ಇದೆ ನೀರು. ನೀರು ಕುದಿಯುವಾಗ ಈ ಪಾತ್ರೆನ ಇಟ್ಟು ಇದನ್ನು ಒಂದು 12 ನಿಮಿಷದಿಂದ 15 ನಿಮಿಷವರೆಗೆ ಬೇಯಿಸಬೇಕು. ಈಗ ಇದು ನೋಡಿ 15 ನಿಮಿಷ ಆಗಿದೆ. ಈಗ ಇದಕ್ಕೆ ಏನಾದರೂ ಟೂತ್ಪಿಕ್ ಇಲ್ಲಾಂದರೆ ನೈಫ್ ಇಲ್ಲ ಸ್ಪೂನ್ ಯಾವುದಾದ್ರೂ ಇನ್ಸರ್ಟ್ ಮಾಡಿ ನೋಡಬೇಕು. ಅದು ಕ್ಲೀನಾಗಿ ಬಂದರೆ ಇದು ಬೆಂದಿದೆ ಅಂತ ಅರ್ಥ. ನೋಡಿ ಇದಕ್ಕೆ ಕ್ಲೀನಾಗಿ ಬಂದಿದೆ. ಇದು ಈಗ ಡನ್. ಇದನ್ನು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಟು ಮತ್ತೆ ಡಿಮೋಲ್ಡ್ ಮಾಡಿಕೊಂಡ್ರೆ ಆಯಿತು. ಒಂದು 2 ನಿಮಿಷ ಎಲ್ಲ ತಟ್ಟೆ ಸಪ್ರೇಟಾಗಿ ಇಟ್ಕೊಂಡು ಮತ್ತೆ ಇದನ್ನು ತೆಗೆದ್ರೆ ಆಯಿತು. ನೋಡಿ ಇಲ್ಲಿ ನಾನು ಹಿಡ್ಕೊಳ್ಳೋದಲ್ಲೇ ನಿಮಗೆ ಗೊತ್ತಾಗ್ಬೋದು ಎಷ್ಟು ಸಾಫ್ಟ್ ಆಗಿ ಆಗಿದ್ದಂತ. ತುಂಬ ಒಳ್ಳೆ ಆಗ್ತದೆ. ಚಟ್ನಿ ಇಲ್ಲ ಸಾಂಬಾರು ಯಾವುದಲ್ಲಾದರೂ ಇದು ತುಂಬ ಒಳ್ಳೆ ರೆಸಿಪಿ. ಇದು ನೀವು ಮಸ್ತ್ ಟ್ರೈ ಮಾಡಲೇಬೇಕು. ಅನ್ನ ಅಂತೂ ಉಳಿದೇ ಇರ್ತದೆ ಎಲ್ಲರ ಮನೆಯಲ್ಲಿ. ಒಂದು ಯಾವಾಗಲೂ ರೈಸ್ ಬಾತ್ ಮಾಡೋದಕ್ಕೆ ಇದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.